ಗ್ರಹಗತಿಯತಿದ್ದುವನೆ ಜೋಯಿಸನು ಜಾತ ಕದಿ ವಿವಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಿಂ ಸಹಿಸಿದಲ್ಲದೆ ಮುಗಿಯ ದಾವ ದಶೆ ಬಂಧೊಡಂ ಸಹಿಸಿದಲ್ಲದೆ ಮುಗಿಯ ದಾವ ದಶೆ ಬಂಧೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಸಹನೆ ವಜ್ರದ ಕವಚ ಮಂಕುತಿಮ್ಮ ಜ್ಯೋತಿಷಿಯು ಜಾತಕದಲ್ಲಿ ಗ್ರಹಗತಿಯನ್ನು ತಿದ್ದಿ ಬರೆಯೋದಕ್ಕೆ ಸಾಧ್ಯವೇ? ಅದರ ಗತಿ ಸೃಷ್ಟಿವಿಧಿಯಿಂದ ಸಂಯೋಜಿತವಾಗಿದೆ. ಆ ಸ್ಥಿತಿಯನ್ನು ಸಹಿಸಿದುದಲ್ಲದೆ ಅದು ಕೊನೆಯಾಗದು. ಹಾಗಾಗಿ ಸಹನೆಯೇ ವಜ್ರ ಕವಚ ಎನ್ನುತ್ತದೆ ಡಿ ವಿ ಗುಂಡಪ್ಪನವರ ಈ ಕಗ್ಗ. ಸ್ನೇಹಿತರೆ, ಮನುಷ್ಯ ಬುದ್ಧಿವಂತ, ಕ್ರಿಯಾಶೀಲನಾಗಿ ದುಡಿಯಬಲ್ಲ. ಹೀಗಿದ್ದರೂ ತನ್ನ ನೆನಪಿನ ಪರಿಧಿಯಿಂದಾಚೆ ಇರುವ ನಿನ್ನೆಯನ್ನಾಗಲಿ ತನ್ನ ಮತೀಯ ದೃಷ್ಟಿಗೆ ನಿಲುಕದ ನಾಳೆಗಳನ್ನಾಗಲಿ ಆತ ಅರಿಯಲಾರ. ಆದರೆ ನಿಗೂಢವಾಗಿರುವುದರತ್ತ ಆತ ಸದಾ ಕುತೂಹಲಿ. ಜೊತೆಗೆ ಭವಿತವ್ಯದ ಕನಸುಗಳು ಈಡೇರುತ್ತವೆಯೋ ಇಲ್ಲವೋ ಎಂಬ ಆತಂಕದಲ್ಲಿರ್ತಾನೆ. ಬದುಕಿನ ತಲ್ಲಣಗಳಿಗೆಲ್ಲ ಅಗೋಚರವಾದುದೇನೋ ಕಾರಣವಿರಬಹುದು, ಅದುವೇ ತನ್ನ ಸೋಲಿಗೂ ಕಾರಣವಾಗಬಹುದೆಂದು ಆತ ಸದಾ ಭಯಪಡ್ತಾನೆ. ಹೀಗೆ ತನ್ನನ್ನು ಮತ್ತೆ ಮತ್ತೆ ಕಾಡುವ ಕುತೂಹಲ, ಆತಂಕ, ಭಯಗಳಿಂದ ಮುಕ್ತನಾಗೋದಕ್ಕೆ ಆತನು ಭವಿಷ್ಯಶಾಸ್ತ್ರದ ಮೊರೆ ಹೋಗ್ತಾನೆ. ಆ ಮೂಲಕ ತನ್ನ ಬಾಳಿನ ಏಳಿಗೆಯ ಕುರಿತು ತಿಳಿಯೋದಕ್ಕೆ ಯತ್ನಿಸ್ತಾನೆ. ಜಾತಕವನ್ನು ಓದಿಸಿ ಗ್ರಹಗತಿಯ ಆಧಾರದಲ್ಲಿ ವರ್ತಮಾನದ ಸಂಕಷ್ಟಗಳ ಮತ್ತು ಮುಂದೆ ಸಂಭವಿಸಬಹುದಾದ ದುರಿತಗಳ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನಿಸ್ತಾನೆ. ಶಾಂತಿ, ಹೋಮ ಮುಂತಾದ ಪರಿಹಾರಗಳನ್ನು ಕೂಡ ಮಾಡ್ತಾನೆ. ಏನೇ ಮಾಡಿದರೂ ವಿಧಿಲಿಖಿತವನ್ನು ತಿದ್ದಲಾಗದು. ಈಗಿನ ಸ್ಥಿತಿಗೆ ಕಾರಣವನ್ನು, ಮುಂದೆ ಆಗಬಹುದಾದುದನ್ನು ಮಾತ್ರ ಜೋಯಿಸರು ವಿವರಿಸಬಲ್ಲರೆ ಹೊರತು ಘಟಿಸಬಹುದಾದುದನ್ನು ತಡೆಯಲಾರರು. ಸ್ನೇಹಿತರೆ, ಮಾನವ ಜನ್ಮ ಪಡೆದು ಭೂಮಿಗಿಳಿದ ಆತ್ಮನು ಋಣಶೇಷ. ಪಾಪ ಪುಣ್ಯಗಳಿಗೆ ಅನುಸಾರ ಬದುಕನ್ನು ಪಡಿತಾನೆ. ಸಲೋಕ ಸಂಪರ್ಕದಲ್ಲಿ ಮಿಳಿತನಾಗಿರ್ತಾ ಕರ್ಮದೋಷಗಳನ್ನು ತೊಳೆದುಕೊಳ್ತಾನೆ. ಹೀಗೆ ಇಹದ ಬಾಳು, ಪೂರ್ವ ಜನ್ಮಗಳ ಕರ್ಮಶೇಷ, ನಂಟಿನೆಳೆಗಳನ್ನು ಹೊಂದಿಕೊಂಡು ವಿಧಿಯ ನಿರ್ಣಯದಂತೆ ಚಿತ್ರಿತವಾಗುತ್ತದೆ ಬದುಕು. ಹಾಗಾಗಿ ಬದುಕಿನಲ್ಲಿ ವ್ಯಕ್ತಿಯ ಕೈಮೀರಿ ಏನು ಸಂಭವಿಸುತ್ತದೋ ಅದನ್ನು ಆತ ಸಹಿಸಲೇಬೇಕು. ನಿಸರ್ಗದ ನಿಯಮಕ್ಕೆ ಅನುಗುಣವಾಗಿ ಬದಲಾಗುವ ಋತು, ಕಾಲ, ಪ್ರಾಕೃತಿಕ ವಿಕೋಪಗಳನ್ನು ಮನುಷ್ಯ ಸಹಿಸಿಕೊಳ್ತಾನೆ. ಸದ್ದಿಲ್ಲದೆ ಹೊಂದಿಕೊಳ್ತಾನೆ ಕೂಡ. ಆದರೆ ಬದುಕಿನ ಏಳು ಬೀಳುಗಳನ್ನು ಮಾತ್ರ ಆತ ಸಹಿಸಲಾರ. ಜೀವನದಲ್ಲಿ ಬಡತನ, ಸಿರಿತನ, ಆರೋಗ್ಯ, ಅನಾರೋಗ್ಯ, ನೋವು, ನಲಿವು ಸಮುದ್ರದಲೆಗಳಂತೆ ಬಂದು ಹೋಗ್ತವೆ. ಯಾವ ಕಾರಣಕ್ಕೆ ತೊಂದರೆಗೊಳಗಾದೆವು, ಹೇಗೆ ಪಾರಾದೆವು ಅಂತ ತಿಳಿಯದು. ಆ ಪ್ರತಿಕೂಲ ಸ್ಥಿತಿಯು ಕಿಂಚಿತ್ ಕಾಲ ಬಿದ್ದು ಮತ್ತೆ ಸರಿಯುತ್ತದೆ. ಸೋಲಾಗಲಿ ಗೆಲುವಾಗಲಿ ಜೀವನದಲ್ಲಿ ನಿತ್ಯವಲ್ಲ. ಯಾವಾಗ ವ್ಯಕ್ತಿಯಲ್ಲಿ ಅಹಂಭಾವವಿರುವುದೋ ಆಗ ಅಸಹನೆ ಮೂಡುತ್ತದೆ. ಅಹಂಕಾರಕ್ಕೆ ಘಾಸಿಯಾದಾಗಲೆಲ್ಲ ವ್ಯಕ್ತಿ ಚಳಪಡಿಸ್ತಾನೆ. ಯಾರಿಗೆ ನಿತ್ಯಾನಿತ್ಯ ವಿವೇಕವಿರುವುದೋ ಅವರಲ್ಲಿ ಸಂಯಮವು ಸಹಜ. ಅದೇ ಅವರಿಗೆ ವಜ್ರ ಕವಚದಂತೆ ಕಷ್ಟಗಳಿಂದ ಕಾಪಾಡುತ್ತದೆ. ನೆಮ್ಮದಿಯ ಜೀವಿತಕ್ಕೆ ಸಹನೆಯಷ್ಟೇ ಸಾಕೆ. ಪೂಜೆ, ಪ್ರಾರ್ಥನೆ ಇತ್ಯಾದಿಗಳಿಂದ ಪ್ರಯೋಜನವಿಲ್ಲವೆ. ಇದೇ ದೇವತಾರಾಧನೆಯು ಮನಸ್ಸಿಗೆ ಧೈರ್ಯ ಕೊಡುತ್ತೆ. ಮನಸ್ಸು ಶಾಂತವಾಗಿದ್ದರೆ ಸಹನೆ ಸಾಧ್ಯ. ಭಗವಂತನ ಕಣ್ಗಾವಲಲ್ಲಿ ನಡೆಯುತ್ತಿದ್ದೇವೆಂಬ ಆಸ್ತಿಕ ಭಾವ ಇದ್ದರೆ ವ್ಯಕ್ತಿ ಸತ್ಯ ಧರ್ಮದ ಹಾದಿಯಲ್ಲಿ ಸಾಕ್ತಾನೆ. ಶ್ರದ್ಧಾ ಭಕ್ತಿ ಸರ್ವಾತ್ಮಭಾವದಿಂದ ಬಾಳುವ ವ್ಯಕ್ತಿಯ ಮನಸ್ಸು ಎಂದೂ ಸೋಲದು. ಸಂಕಟಗಳು ಎದುರಾದರೂ ಅವನ್ನು ಸಮರ್ಥವಾಗಿ ಎದುರಿಸುವ ಆತ್ಮಸ್ಥೈರ್ಯ ಜಾಗೃತವಾಗಿರುತ್ತದೆ. ಆಗ ಬಾಳಿನಲ್ಲಿ ಏನೇ ಎದುರಾದರೂ ಎಲ್ಲವನ್ನು ಸಮಚಿತ್ತದಿಂದ ಎದುರಿಸ್ತಾನೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ವಿದಾಯ ಹೇಳ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ನಮಗೆ ಈ ಜಗತ್ತಿನಲ್ಲಿ ನಿಮ್ಮ ಬೆಂಬಲ, ಆಶ್ರಯ, ಆಶಯ ಬಿಟ್ಟರೆ ಬೇರಾವುದರ ಬೆಂಬಲವಿಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ.